ನನ್ನ ದೇಶ ನನ್ನ ಮತ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಾನೀಗ ಇದ್ದೀನಿ ಹಾಸನದ ಸರ್ಕಾರಿ ವಿಜ್ಞಾನ ಬಹುತೇಕರು ಎಲ್ಲರೂ ಫಸ್ಟ್ ಟೈಮ್ ವೋಟರ್ಸ್ ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ದೇಶಕ್ಕೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ವೋಟ್ ಹಾಕೋ ಸಮಯ ಬಂದಾಗ ವೋಟ್ ಹಾಕೋದಕ್ಕೆ ಸಿದ್ಧರಾಗಿದ್ದಾರೆ ಓಟ್ ಹಾಕ್ತಿರಲ್ವಾ ನಿಮ್ಮ ಪ್ರಕಾರ ಒಳ್ಳೆ ಲೀಡರ್ ಅಂದ್ರೆ ಯಾರು ಒಳ್ಳೆ ಲೀಡರ್ ಅಂದ್ರೆ ನಮ್ಮ ದೇಶನ ಯಾರು ಉಳಿಸಿ ಬೆಳೆಸ್ತಾರೆ ಒಳ್ಳೆ ಈಗ ಓಟ್ ಹಾಕುವಂಥ ಸಂದರ್ಭ ಬರ್ತಾ ಇರುವಂಥದ್ದು ಫಸ್ಟ್ ಟೈಮ್ ಓಟ್ ಹಾಕ್ತಾ ಇರುವಂಥದ್ದು ಏನು ಇದೆ ಸರ್ ಫಸ್ಟ್ ಟೈಮ್ ಅಂದರೆ ಈಗ ನಮಗೆ ನಮ್ಮ ಆಳುವ ವ್ಯಕ್ತಿನ ನಾವು ಆರಿಸ್ತಿರೋದು ನಮ್ಗೆ ಖುಷಿ ಆಗ್ತಿದೆ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಅವರು ನಾವು ಓಟ್ ಹಾಕ್ದಂಗೆ ನಮಗೆ ಎಲ್ಪ್ ಮಾಡಿಕೊಂಡು ಇದು ಸಿಟಿನ ಡೆವಲಪ್ ಮಾಡ್ಕೊಂಡು ಹೋದರೆ ಇನ್ನೂ ಜನಸಾಮಾನ್ಯರಿಗೆ ಸಕ್ಕತ್ತು ಎಲ್ಪ್ ಆಗುತ್ತೆ ಇನ್ನು ಬಸ್ಸು ಇನ್ನು ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಮತ್ತು ಈ ಜನಸಾಮಾನ್ಯ ಬಡವರಿಗೆ ಇವ್ರಿಗೆಲ್ಲ ಹೆಲ್ಪ್ ಮಾಡಿಕೊಂಡು ರೈತರಿಗೆ ಸರಿಯಾಗಿ ಅಮೌಂಟ್ ಇದು ಸಾಲ ಇವರ ಈ ಥರ ಎಲ್ಲ ಅಮೌಂಟ್ ಕೊಟ್ಟರೆ ಸರಿ ಇನ್ನೂ ಸಿಟಿ ಎಲ್ಲ ಡೆವಲಪ್ ಆಗುತ್ತೆ ಅಂತ ಇದು ಮಾಡಿ ಸೊ ಈಗ ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಜನ ಯುವತಿಯರು ಇದ್ದಾರೆ ಇವರು ಕೂಡ ಫಸ್ಟ್ ಟೈಮ್ ಓಟರ್ಸ್ ಒಬ್ಬ ಯುವತಿಯಾಗಿ ಅಥವಾ ಈ ದೇಶದ ಪ್ರಜೆಯಾಗಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಮತವನ್ನು ಹಾಕುವಂಥದ್ದು ನೀವು ಮೊಟ್ಟ ಮೊದಲ ಬಾರಿಗೆ ಮತವನ್ನು ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ಮೊದಲ ಮತ ಯಾವ ರೀತಿಯಾಗಿರ್ತಕ್ಕಂಥ ಲೀಡರ್ಗೆ ಪಕ್ಷಕ್ಕೆ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಗೆ ಹಾಕಬೇಕಂತ ಅಂದ್ಕೊಂಡಿದ್ದೀರಾ ಮೊದಲನೇದು ಎಲ್ಲ ಸರ್ಕಾರಿ ಶಾಲೆಯನ್ನು ಅವರು ಓಪನ್ ಮಾಡಬೇಕು ಈಗ ನಾವು ಗ್ರಾಜ್ಯುಯೇಷನ್ ಆದಮೇಲೆ ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾದ್ರೆ ನಾವು ಬೇರೆ ಒಂದು ಜಿಲ್ಲೆಗೆ ಹೋಗಬೇಕಾಗುತ್ತೆ ಈಗ ಹಾಸೇನಲ್ಲಿ ನಮಗೆ ನಮ್ಮ ಕಾಲೇಜಲ್ಲೇ ಸೈನ್ಸಲ್ಲಿ ಕೆಮಿಸ್ಟ್ರಿ ಬಿಟ್ಟು ಬೇರೆ ಯಾವುದು ಆಪ್ಷನ್ ಇಲ್ಲ ಕೆಲವೊಂದು ಹೆಣ್ಮಕ್ಳ ಮನೆಯಲ್ಲಿ ಬೇರೆ ಜಾಗಕ್ಕೆ ಅವ್ರಿಗೆ ಕಳಿಸಲ್ಲ ಬಟ್ ಅವ್ರಿಗೆ ಆಸೆ ಇರುತ್ತೆ ಅವ್ರ ಆಸೆನ ಅವ್ರು ಫುಲ್ ಫಿಲ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕು ನಮ್ಮ ಹಾಸನಲ್ಲೂ ಕೂಡ ಇನ್ನೂ ಬೇರೆ ಬೇರೆ ಸೈನ್ಸ್ ಸ್ಟ್ರೀಮಲ್ಲಿ ಬೇರೆ ಸಬ್ಜೆಕ್ಟ್ಸ್ ಮಾಸ್ಟರ್ಸನ್ನು ಮಾಡುವಂಥ ಅವಕಾಶವನ್ನು ಕೊಡುವಂಥ ಲೀಡರ್ ಬೇಕು ಇನ್ನೆರಡನೇದು ಸೇಫ್ಟಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ತುಂಬ ನಡೀತಾ ಇದೆ ರಾತ್ರಿ ಹೊತ್ತು ನಾವು ಕೂಡ ಯಾವುದೇ ಭಯ ಇಲ್ಲದೆ ಗಂಡ್ಮ ಗಂಡಸರ ಸಹಕಾರ ಇಲ್ಲದೆ ನಾವು ಕೂಡ ಇಂಡಿಪೆಂಡೆಂಟ್ಲಿ ಓಡಾಡೋಕ್ಕೆ ನಮಗೆ ಯಾರೆಲ್ಲ ಅಂದರೆ ಒಂದು ರೀತಿ ಸ್ಫೂರ್ತಿನೂ ಕೊಡಬೇಕು ಜೊತೆಗೆ ನಮ್ಮ ನಮಗೆ ಅಂಥ ಒಂದು ಸುರಕ್ಷತೆ ಸೇಫ್ಟಿ ಕೂಡ ಫೀಲ್ ಆಗಬೇಕು ಅಂಥ ಜನನಾಯಕರು ಬೇಕು ಅಂದರೆ ಅಂಥದನ್ನ ಅಡಾಪ್ಟ್ ಮಾಡಿಕೊಳ್ಳೋ ಹಾಗೆ ಯಾರೆಲ್ಲ ಆ ರೀತಿ ಸ್ಫೂರ್ತಿಸ್ತಾರೆ ಅಂಥದ್ದೆಲ್ಲ ಅಡಾಪ್ಟ್ ಮಾಡೋಕ್ಕೆ ನಾವು ಓಪ್ಟು ಮಾಡೋ ಒಬ್ಬ ನಾಯಕನ ನಾಯಕ ನಮ್ಮ ದೇಶನ ಅಭಿವೃದ್ಧಿ ಮಾಡಿ ಇನ್ನು ಜಾ ಇನ್ನೂ ಎಲ್ಲರಿಗೂ ವರ್ಕ್ ಎಂಪ್ಲಾಯ್ಮೆಂಟ್ ಜಾಬ್ ಆಪರ್ಚುನಿಟಿನ ಪ್ರೊವೈಡ್ ಮಾಡೋ ಅಂಥ ಜನಾಯಕ ನಮ್ಮ ದೇಶಕ್ಕೆ ಬಂದು ಎಲೆಕ್ಟ್ ಆಗಿ ಬಂದರೆ ಎಲ್ಲರಿಗೂ ಅನ್ನ ಅನ್ಎಂ ಅನ್ಎಂಪ್ಲಾಯ್ಮೆಂಟ್ರಿ ಅನ್ನೋ ಒಂದು ಪಿ ಡಿ ಓ ಏನಿದೆ ಅದೊಂದು ಕ್ಲಿಯರ್ ಮಾಡ್ಬೋದು ಸೊ ಐ ವಿಶ್ ದಟ್ ದಟ್ ಕ್ಯಾಂಡಿಡೇಟ್ ವಿಲ್ ಬಿ ಹೆಲ್ ಈಗ ತುಂಬ ಸರಿ ಏನಾಗುತ್ತೆ ಮನೇಲಿ ಹೇಳಿರ್ತಾರೆ ಇಂಥವ್ರಿಗೆ ವೋಟ್ ಮಾಡಿ ಅಂತ ನೀವು ಮನೇಲಿ ಯಾರಿಗೆ ಹೇಳ್ತಾರೆ ಅವ್ರಿಗೆ ವೋಟ್ ಮಾಡ್ತೀರಾ ಅಥವಾ ನಿಮಗೆ ಯಾವ್ದು ಸರಿ ಅನ್ಸುತ್ತೆ ಅಂತವ್ರಿಗೆ ವೋಟ್ ಮಾಡ್ತೀರಾ ಇಲ್ಲ ನಮಗೆ ಯಾರನ್ನ ಆಯ್ಕೆ ಮಾಡ್ಬೇಕಂತ ಇರ್ತೀವಿ ಅದನ್ನ ವೋಟ್ ಮಾಡ್ತೀವಿ ನಾವು ಯಾವ್ದನ್ನೇ ಯಾರಿಂದ ಇನ್ಫ್ಲೂಯೆನ್ಸ್ ಆಗಿ ವೋಟ್ ಮಾಡ್ಬೇಕಂತದೇನಿಲ್ಲ ನಮ್ಗೆ ಸೇಫ್ಟಿ ಅಥವಾ ನಮ್ ಫ್ಯೂಚರ್ನ ಯಾರು ಡೆವಲಪ್ಗೆ ಯುಟಿಲೈಸ್ಗೆ ನಾವು ಯಾರು ಇರ್ತಾರೋ ಅವ್ರನ್ನ ನಾವು ಆಯ್ಕೆ ಮಾಡ್ತೀವಿ ಅದರಲ್ಲೂ ಫಾರ್ಮರ್ಸ್ಗಾಗಲಿ ಅಥವಾ ಸ್ಟೂಡೆಂಟ್ಸ್ ಲೈಫ್ಗಾಗಲಿ ಯಾರನ್ನೇ ಆಗಲಿ ಅವ್ರು ಯಾರಿಗೆ ನಾವು ಇಂಪ್ರೂವ್ ಮಾಡ್ತೀವಿ ನಾವು ಇದನ್ನ ಹೆಲ್ಪ್ ಮಾಡ್ತೀವಿ ಅಂತ ಅಂಥವ್ರಿಗೆ ನಾವು ಓಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅದೇ ಯಾವುದೇ ಇನ್ಫ್ಲೂಯೆನ್ಸಿಂದ ಅಥವಾ ನೀವು ಅವ್ರಿಗೆ ಓಟ್ ಮಾಡಿ ನೀವು ಇವ್ರಿಗೆ ಓಟ್ ಮಾಡಿ ಅನ್ನೋರಿಗೆ ಯಾರಿಗೂ ನಾವು ಓಟ್ ಮಾಡೋಲ್ಲ ನಮ್ಮ ನಮ್ಮ ಆಯ್ಕೆ ನಮ್ಮ ಮತ ಅದರಿಂದ ನಮ್ಗೆ ಯಾರು ಒಳ್ಳೆಯವ್ರು ಅನ್ನಿಸ್ತಾರೆ ಅಥವಾ ನಮ್ಗೆ ಅವ್ರ ಮೇಲೆ ನಂಬಿಕೆ ಇರುತ್ತೆ ಈ ಥರ ಡೆವಲಪ್ ಮಾಡ್ತಾರೆ ಅನ್ ಅನ್ನೋರ ಮೇಲೆ ನಾವು ಓಟ್ ಮಾಡ್ತೀವಿ ನಿಮ್ಮ ಪ್ರಕಾರ ಎಲೆಕ್ಷನ್ ಅಂದ್ರೇನು ಮತ್ತು ಓಟನ್ನು ಯಾಕೆ ಹಾಕಬೇಕು ನಮ್ಮದು ರೈಟ್ ಲೀಡರ್ನ ಚೂಸ್ ಮಾಡಬೇಕು ಸೊ ಇವಾಗ ನಮಗೆ ಸ್ಟೂಡೆಂಟ್ಸ್ ಆಗಿ ನಾವು ಏನೇನು ಫೇಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ರೈಟ್ ಟೈಮಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮತ್ತು ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ತುಂಬ ದೂರ ದೂರದಿಂದ ಬರ್ತಿರ್ತಾರೆ ಅವರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಸರಿ ಇಲ್ಲ ಇವಾಗೆಲ್ಲ ಇನ್ಫ್ಲುಯೆನ್ಸ್ ಮಾಡಿಸ್ಬೇಕು ಮತ್ತು ಮಾರ್ಕ್ಸ್ ಯಾರಿಗೆ ಚೆನ್ನಾಗಿ ಸಿಕ್ಕಿರಲ್ಲ ಅವ್ರಗಳೇ ಹಾಸ್ಟೆಲ್ ಇಲ್ಲ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಬೇಡ ಎಲ್ಲರಿಗೂ ಒಂದು ಈಕ್ವಾಲಿಟಿ ಅನ್ನೋದೊಂದು ಮಾಡಬೇಕು ಅಂತ ಹೇಳ್ತೀನಿ ನನ್ನ ದೇಶ ನನ್ನ ಮತ ಅಂತ ವಿಚಾರ ಬಂದಾಗ ಆಮೇಲೆ ನೀವೆಲ್ಲ ಮೊದಲ ಬಾರಿಗೆ ಓಟನ್ನು ಮಾಡ್ತಾ ಇರುವಂಥದ್ದು ನಿಮ್ಮ ಕನಸಿನ ನಾಯಕ ಯಾವ ರೀತಿಯಾಗಿರಬೇಕು ಅಥವಾ ನಾಯಕ ಅಥವಾ ನಾಯಕಿ ಹೇಗಿರಬೇಕು ಯಾವ ರೀತಿಯಾಗಿ ಏನು ನೀವು ಮತವನ್ನು ಹಾಕ್ತೀರಿ ಸರ್ ಈಗ ನಾವು ಸ್ಟೂಡೆಂಟ್ಸ್ ಏನಂದರೆ ಡಿಗ್ರಿ ಮುಗಿತಾ ಇದ್ದಂಗೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗಿದೆ ಮೇಯ್ನಾಗಿ ಈಗ ಮೋದಿ ಬಂದು ಮೇಕ್ ಇನ್ ಇಂಡಿಯಾ ಪ್ಲಾನ್ ಅಂತ ಮಾಡಿದ್ರು ತುಂಬ ಜನ ಕೆಲಸ ಕೊಡ್ತಾ ಬಂದ್ರು ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾಗಿದೆ ವಿ ಆರ್ ಅನ್ಎಂಪ್ಲಾಯ್ಡ್ ಆಗಿ ಉಳಿತಾ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ಆಲ್ ಡಿಗ್ರಿ ಆದಮೇಲೆ ಆಲ್ಮೋಸ್ಟ್ ಈಗ ಒಬ್ಬ ಸ್ಟೂಡೆಂಟ್ ಡಿಗ್ರಿ ಆದಮೇಲೆ ಮಿನಿಮಮ್ ಟ್ವೆಲ್ ತೌಸಂಡ್ ಅವ್ನಕ್ಕೆಲ್ಲ ಅರ್ನ್ ಮಾಡೋಕ್ಕಾಗ್ತಾ ಇಲ್ಲ ಟೋಟಲ್ ಆಗಿ ಓವರ್ ಆಲ್ ಆಗಿ ಏನಂದ್ರೆ ಸ್ಟೂಡೆಂಟ್ಸ್ ಒಂದು ಜಾಬ್ ಅಂತ ನೀಡಬೇಕು ಪ್ರೆಸೆಂಟ್ ಆಗಿ ಅವನು ಫ್ಯಾಮಿಲಿ ಸಾಕಬೇಕು ಈಗ ಇದು ಬೇಕಾದ ಯೋಜನೆಗಳು ಬೇಡ ಎರಡ್ ಸಾವಿರ ಗೆ ಕೊಡೋದು ಫ್ರೀ ಆಗಿ ಬಸ್ ಬಿಡೋದು ಅದನ್ನ ಗಂಡ್ಮಕ್ಳಿಗೆ ಕೊಡ್ಲಿ ತರ ಒಬ್ಬ ನಾಯಕನ ಇಷ್ಟಪಡ್ತೀವಿ ಮಾಡೋಕೆ ಯಾವುದೇ ಡೆವಲಪ್ಮೆಂಟ್ ವಿಚಾರ ಬಂದಾಗ ಅಲ್ಲಿ ಹೇಗೆ ಈಗ ಮಹಿಳೆಯರು ಅಂತ ದೂರ ಸರ್ಸೋನ್ ಇರಬಾರ್ದು ಹಾಗಂತ ಪುರುಷರನ್ನು ದೂರ ಇರ್ಬೋದು ಇಕ್ವಾಲಿಟಿ ಇರಬೇಕು ಅನ್ನೋದು ನಿಮ್ಮ ಯಾಕಂದ್ರೆ ಮೈನ್ ಆಗಿ ಮನೆ ನಡೆಸ್ತಿರೋದು ಒಬ್ಬ ಈಗ ಫಾದರ್ ಆಗಲಿ ಈಗ ಈಗ ಮಗ ಒಬ್ಬ ಆದಮೇಲೆ ಕೆಲ್ಸಕ್ಕೆ ಹೋಗ್ತಾನೆ ಈಗ ಅವನಿಗೆ ಗೌರ್ಮೆಂಟಿಂದ ಆದಾಯ ಇಲ್ಲ ಈಗ ಎಲ್ಲ ತೊಗೊಂಡು ವುಮೆನ್ಸ್ಗೆ ಕೊಟ್ಟರು ರೇಷನ್ ಆಯಿತು ಫ್ರೀ ಆಯಿತು ಈಗ ಅಕ್ಕಿ ಎಲ್ಲ ಫ್ರೀಯಾಗಿ ಕೊಟ್ಟರು ಬಟ್ ಅದೇನಾಯಿತು ಈಗ ಅಂಗಡಿಗೆ ಹೋಗಿ ಓನ್ಲಿ ಎಣ್ಣೆ ತರಬೇಕು ಅಲ್ಲಿ ಕಾಸ್ಟ್ ಜಾಸ್ತಿ ಮಾಡಿದ್ರು ಏನು ಸರ್ ವ್ಯತ್ಯಾಸ ಅಲ್ಲಿಗೆ ಇಲ್ಲಿ ಎಷ್ಟು ದಿನ ಸೊಸೈಟಿ ಅಕ್ಕಿನ ತಿನ್ಕೊಂಡು ಬದುಕೋಕ್ಕಾಗತ್ತೆ ಅಲ್ಲಿಂದ ಸೊ ತರಲೇಬೇಕು ಮನೇಲಿ ಅಡುಗೆ ಮಾಡಬೇಕು ಅಂದಾಗ ಸೊ ನಮಗೆ ಈಗ ಅಂಗಡಿಗೆ ಹೋಗಿ ಎಲ್ಲನೂ ಎಕನಾಮಿಕಲ್ಲಿ ಸ್ಟೇಬಲ್ ಆಗಬೇಕು ಆ ಥರ ಒಂದು ಗೌರ್ಮೆಂಟಿಗೆ ಆ ಥರ ಒಬ್ಬ ನಾಯಕನಿಗೆ ಓಟ್ ನೀಡ್ತೀನಿ ನಾನು ಈಗ ಒಂದು ಕಡೆ ನಾವೀಗ ಕೇಂದ್ರದಲ್ಲಿ ಅಧಿಕಾರ ನಡೆಸುವಂಥವ್ರು ಒಬ್ಬರು ಅಲ್ಲಿ ಯಾರೋ ಈಗ ಕೆಲವೊಬ್ರು ರಾಹುಲ್ ಗಾಂಧಿ ಅಂತಾರೆ ಕೆಲವೊಬ್ರು ಮೋದಿ ಅಂತಾರೆ ಆದರೆ ಕೇಂದ್ರದ ನಾಯಕರಷ್ಟೇ ಮುಖ್ಯ ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಸಂಸದರು ಮುಖ್ಯರಾಗಿರ್ತಾರೆ ಆ ರೀತಿಯಾಗಿರ್ತಕ್ಕಂಥ ಸಂಸದರು ಹೇಗಿರ್ಬೇಕು ಅನ್ನೋದು ನಿಮ್ಮ ಕನಸಾಗಿರುತ್ತೆ ಅವರು ತುಂಬ ಒಳ್ಳೆಯವರಾಗಿರಬೇಕು ಜನರು ಸೇವೆ ಮಾಡಬೇಕು ಆ್ಯಕ್ಚುಲಿ ಫಸ್ಟು ಜನರಿಗೆ ಒಳ್ಳೆ ಅಭಿವೃದ್ಧಿಗಾಗಿ ಅವ್ರಿಗೆ ಸಾಲ ಈಗ ರೈತರಿಗೆ ಸಾಲ ಮನ್ನಾ ಮಾಡೋದಾಗಲಿ ಈಗ ಹೆಂಗಸರು ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಬಿಟ್ಟಿದ್ದಾರೆ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಬೆಳೆ ಬಸ್ಸಿರೋಲ್ಲ ಆಮೇಲೆ ಇವರು ಇವ್ರ ಎಲೆಕ್ಷನ್ಗೋಸ್ಕರ ಅವ್ರನ್ನೆಲ್ಲ ಬಸ್ನೆಲ್ಲ ತೊಗೊಂಡೋಗಿ ನಮಗೆ ಬರೋ ಕಷ್ಟ ಆಗುತ್ತೆ ನಿಮ್ಮ ಮೊದಲ ಮತ ಯಾರಿಗಿರುತ್ತೆ ಮತ್ತೆ ಯಾಕೆ ಫಾರ್ಮರ್ಸ್ಗಳಿಗೆ ಮಾಡಬೇಕು ಫಸ್ಟು ಯಾಕೆ ಅಂದರೆ ಒಂದು ಬೆಳೆ ಬೆಳೆದಿರ್ತಾರೆ ಅಂದರೆ ಅವ್ರಿಗೆ ಅದಕ್ಕೆ ಪ್ರತಿಫಲವಾಗಿ ಅವ್ರು ಎಷ್ಟು ದುಡ್ಡು ಹಾಕಿರ್ತಾರೆ ಅದಕ್ಕೆ ಪರ್ಸೆಂಟ್ ಆದರೂ ಜಾಸ್ತಿ ಸಿಕ್ಕಿದರೆ ಬೆಲೆ ಏನು ತರಕಾರಿ ಸೊಪ್ಪು ಈ ಥರ ಬೆಳೆಯೋಕೆ ಅವರಿಗೂ ನೆಕ್ಸ್ಟು ದುಡ್ಡು ಸಾಕಾಗುತ್ತೆ ಬೆಳಿಬೋದು ಸಡನ್ನಾಗಿ ರೈಟ್ ಜಾಸ್ತಿ ಮಾಡ್ತಾರೆ ಸಡನ್ನಾಗಿ ರೈಟ್ ಕಮ್ಮಿ ಮಾಡ್ತಾರೆ ಅವರು ರೈತರು ಬೆಳೆದಿದ್ದಕ್ಕೂ ಬೆಳೆ ದುಡ್ಡು ಸಿಗೋಲ್ಲ ಸುಮ್ಮನೆ ಒಳ ನೀರಲ್ಲಿ ಕೈ ತೊಳೆದಂಗೆ ಆಗುತ್ತೆ ಏನಕ್ಕೂ ಪ್ರಯೋಜನ ಬರ್ದಂಗೆ ಆಗುತ್ತೆ ಮತ್ತು ಈಗ ಹೆಣ್ಮಕ್ ನಾವೇ ಇವಾಗ ಹಾಸ್ಟೆಲಿಂದ ಕಾಲೇಜಿಗೆ ಕಾಲೇಜಿಂದ ಓಡಾಡ್ಬೇಕು ಮನೆಗೆ ಹೋಗ್ಬೇಕಾದ್ರೆಲ್ಲ ಪುಂಡ್ರಿ ಪೋಖ್ರಿಗಳ ಕಟ್ಟ ಜಾಸ್ತಿ ಆಗಿರುತ್ತೆ ಅವರು ಅವರಿಂದ ತಪ್ಪಿಸ್ಕೊಳ್ಳೋಕೆ ನಮಗೇನಾದರೂ ಹೆಲ್ಪಿಂಗ್ ಫೆಸಿಲಿಟೀಸ್ ಬೇಕು ಮತ್ತು ಡಿಗ್ರಿ ಕಾಲೇಜ್ ಮುಗಿಸ್ತಿರ್ತಾರೆ ಅವರು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಕಷ್ಟಪಟ್ಟು ಮೂರು ವರ್ಷ ಓದಿರ್ತಾರೆ ಪಾಸ್ ಮಾಡ್ಕೊಂಡು ಅವ್ರಿಗೆ ಡಿಗ್ರಿ ಮುಗಿದ್ಮೇಲೆ ಡಿಗ್ರಿ ಸುಮ್ಮನೆ ಡಿಗ್ರಿ ಏನಕ್ಕೂ ಇಲ್ಲ ವೇಸ್ಟು ಅಂತ ಮಾಡ್ಬಿಡ್ತಾರೆ ಒಂದು ಸ್ಟಾರ್ಟ್ ಅಪ್ ಏನಾದರೂ ಹೆಲ್ಪ್ ಬೇಕು ಗೌರ್ಮೆಂಟಿಂದ ಅಟ್ಲೀಸ್ಟ್ ಒಂದು ಜೀವನ ನಡೆಸೋಕಾದ್ರೂ ಅಷ್ಟೇ ಸಂಬಳ ಕೊಡೋ ಅಷ್ಟಾದ್ರೂ ಒಂದು ಆಫೀಸರ್ ವರ್ಕ್ ಮಾಡೋ ಥರ ಡಿಗ್ರಿ ಮುಗಿಸಿ ಮುಗಿಸಿರೋರಿಗೆ ಫೆಸಿಲಿಟೀಸ್ ಇರಬೇಕು ಈಗ ರೈತರ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಹಾಗಿದ್ರೆ ರೈತರಿಗೆ ಯಾವ ರೀತಿಯಾದಂಥ ಫೆಸಿಲಿಟಿ ಮುಖ್ಯ ಅನಿಸುತ್ತೆ ನೀವು ಸಂಸದರಾಗಿ ಚುನಾಯಿತರ ಮಾಡೋ ಅಂಥವ್ರು ಅವರಿಂದ ನಿಮ್ಮ ಬೈಕ್ ಏನು ಅಂತ ಸರ್ ಇವಾಗ ಒನ್ ಇಯರ್ ಇಂದ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೆಂಬರ್ಸ್ ಅಷ್ಟು ಫಾರ್ಮಸ್ ತೀರೋದ್ರಲ್ವಾ ಸೊ ಯಾರು ಏನೂ ಆಕ್ಷನ್ ತಗೊಂಡಿಲ್ಲ ಸೊ ಅವ್ರ ಮನೆಯವ್ರಿಗೆಲ್ಲ ಏನು ಹೆಲ್ಪ್ ಮಾಡಿದ್ದಾರೆ ಇವ್ರುಗಳು ಇವಾಗ ಇದ್ದಾಗ ನಾವು ಆಗ ಅವರು ಮೀನ್ಸ್ ಆ ಪೊಸಿಷನಿಗೆ ಬರೋಕ್ಕಿಂತ ಮುಂಚೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾರು ಏನು ಮಾಡ್ತಾನೆ ಇಲ್ವಲ್ಲ ಸರ್ ಸಾಲ ಕೊಡ್ತೀನಿ ಅಂತಾರೆ ಅದನ್ನು ಕ್ಲೀನಾಗಿ ಇದು ಕೊಡೋದಿಲ್ಲ ಮತ್ತು ಹೇಳ್ಬೇಕಂದ್ರೆ ಅವರಿಗೆ ರೈತರಿಗೆ ಕರೆಕ್ಟ್ ಆದಂಥ ಬೆಲೆಗಳು ಬರೋದಿಲ್ಲ ಇವಾಗ ಒಂದು ಇದು ಮಾಡಿರಂದರೆ ಇವಾಗ ಹತ್ತು ರೂಪಾಯಿ ಇರುತ್ತೆ ಒಂದು ಕೆ ಜಿಗೆ ಅವರು ಲಕ್ಷ ಲಕ್ಷ ಖರ್ಚು ಮಾಡಿರ್ತಾರೆ ಅವರಿಗೆ ಹತ್ತು ರೂಪಾಯಿ ಕೊಟ್ಟರೆ ಅವರಿಗೆ ಎಲ್ಲಿ ಸಾಲ ಎಲ್ಲ ಮಾಡ್ಕೊಂಬಿಟ್ಟು ಬೆಳೆ ಮಾಡಿರ್ತಾರೆ ಅದರಿಂದನೇ ಅರ್ಧ ಸೂಸೈಡೆಲ್ಲ ಮಾಡ್ಕೊಳ್ತಾರೆ ತಕ್ಕಂತೆ ಬೆಲೆ ಸಿಗಬೇಕು ಮತ್ತು ಇನ್ನು ಸ್ಟೂಡೆಂಟ್ ವಿಷಯಕ್ಕೆ ಅಂತ ಬಂದರೆ ಇವಾಗ ಏನು ಫ್ರೀ ಬಸ್ಸು ಅದು ಇದು ಅಂತ ಎಲ್ಲ ಮಾಡಿದ್ರಲ್ಲ ಇದು ಅದೇ ದುಡ್ಡನ್ನ ಏನು ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಹಾಕಿ ಕೊಟ್ಟಿದ್ರೆ ಎಷ್ಟೋ ಜನ ಸ್ಟೂಡೆಂಟು ಸ್ಕಾಲರ್ಶಿಪ್ಪಿಂದನೇ ಓದ್ತಾರೆ ಅವ್ರಿಗೆ ತುಂಬ ಎಲ್ಪ್ ಆಗೋದು ಇವತ್ತು ನಾವು ಹಾಸನದಲ್ಲಿದ್ದೀವಿ ಹಾಸನದ ಕಾಲೇಜ್ನಲ್ಲಿ ಈ ಒಂದು ಸೈನ್ಸ್ ಕಾಲೇಜ್ನಲ್ಲಿದ್ದೀವಿ ಸರ್ಕಾರಿ ಸೈನ್ಸ್ ಕಾಲೇಜ್ನಲ್ಲಿ ಇಲ್ಲಿಯ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು ಅವರ ಮೊದಲ ಮತ ಯಾರಿಗಾಕ್ತಾರೆ ಅವರೇ ಒಂದು ವೇಳೆ ಸಂಸದರಾದರೆ ಅವ್ರ ಪ್ರಿಯಾರಿಟಿ ಏನಿರುತ್ತೆ ಅಂತೇಳಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ